ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಯೋಗೇಶ್. ಇವತ್ತು ನಾನಿರೋದು ಮೇಲ್ಕೋಟೆಯಲ್ಲಿ, ಮೇಲ್ಕೋಟೆ ಮಂಡ್ಯ ಜಿಲ್ಲೆ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಮೇಲ್ಕೋಟೆಯಲ್ಲಿ ಆ್ಯಕ್ಚುಲಿ 101 ಕಲ್ಯಾಣಿ ಇದೆ ಮತ್ತು 101 ದೇವಸ್ಥಾನಗಳಿದೆ, ಅದೇ ಸ್ಪೆಷಲ್ಲು. ಮತ್ತು ಇದು ಮೇಲ್ಕೋಟೆ ಇರೋದು ಬೆಂಗಳೂರಿಂದ 120 ಕಿಲೋಮೀಟ್ರು, ಬಹಳ ಹತ್ತಿರ ಇದೆ. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ದರ್ಶನ ಮಾಡುವಂತಹ ದೇವಾಲಯ ಬಂದು ಚೆಲುವನಾರಾಯಣ ಮತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬಂದು ಬೆಟ್ಟದ ಮೇಲಿದೆ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ ಹತ್ತಿರದಲ್ಲಿ. ನಾವು ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ಗೆ ಚೆಲುವನಾರಾಯಣ ಸ್ವಾಮಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಚೆಲುವ ಅಂದರೆ ಸುಂದರ ಅಂತ, ಅತಿ ಸುಂದರ ಅಂತ, ನಾರಾಯಣ ಅಂದರೆ ದೇವರು. ಸೊ ಅದಕ್ಕೆ ಚೆಲುವನಾರಾಯಣ ಸ್ವಾಮಿ ಅಂತ ಇದಕ್ಕೆ ಹೆಸರು ಬಂದಿದೆ. ಮತ್ತು ಇದು ವೈಷ್ಣವ ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ಮತ್ತು ಇಲ್ಲಿ ರಾಮಾನುಜರು 12 ಶತಮಾನದಲ್ಲಿ ಇಲ್ಲಿ ಬಂದು ನೆಲೆಸಿದಂಥದ್ದು ಇದೆ. ಸೊ ಅದಕ್ಕೋಸ್ಕರ ಈ ಟೆಂಪಲ್ ತುಂಬಾ ಫೇಮಸ್ ಆಗಿದೆ. ಟೆಂಪಲ್ ಒಳಗಡೆ ಫೋನ್ ತೊಗೊಂಡು ಹೋಗೋಕ್ಕಾಗದೇ ಇದ್ದರೂ ನಾನು ಎಷ್ಟು ಕವರ್ ಮಾಡ್ಬೋದು ಅಷ್ಟು ಕವರ್ ಮಾಡಿದ್ದೀನಿ. ಯಾವುದು ಪ್ರೊಹಿಬಿಟೆಡ್ ಇಲ್ಲ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ. ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಖ್ಯವಾಗಿ. ಈಗ ಇನ್ನು ಇಲ್ಲೂ ತುಂಬ ಪ್ಲೇಸಸ್ಗಳಿದೆ, ಲೈಕ್ ರಾಯ ಗೋಪುರ ಇದೆ, ಅಕ್ಕ ತಂಗಿ ಕೊಳ ಇದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ. ಮತ್ತು ನೀವು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಏನೋ ಬಂದರೆ ನಿಮ್ಗೆ ಇನ್ನೊಂದು ಹಿಂಟ್ ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಸ್ಟೆಪ್ಸು. ಸ್ಟೆಪ್ಸ್ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ. ಇಲ್ಲಾಂದರೆ ನೀವು ಓನ್ ವೆಹಿಕಲ್ಸ್ ಏನೋ ಇತ್ತು ಅಂದರೆ ಈ ಕಡೆಗೆ ಈ ಕಡೆ ಹೋಗಿ ಇಲ್ಲ ಲೆಫ್ಟ್ ತೊಗೊಂಡ್ರೆ ನಿಮಗೆ ಗಾಡಿ ಬೆಟ್ಟ ಅರ್ಧವರೆಗೂ ಹೋಗುತ್ತೆ. ಸೊ ನಿಮ್ಗೆ ಈಸಿ ಆಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಸ್ವಲ್ಪ ದೂರ ಇದೆ ಅಷ್ಟೇ, ಅಲ್ಲಿಂದ ಬೇಗ ರೀಚ್ ಆಗ್ಬೋದು. ಅಥವಾ ನೀವು ನಡ್ಕೊಂಡು ಹೋಗ್ಬೋದು ಅಂದರೆ ಗಾಡಿಯಿಂದ ನೋಡಿ ಇಲ್ಲಿ ಪಾರ್ಕ್ ಮಾಡ್ಬೋದು, ಪಾರ್ಕಿಂಗ್ ಸ್ಪೇಸ್ ತುಂಬಾ ಇದೆ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೋದು.
ಗಾಡಿ ಇಲ್ಲಿ ತನಕ ಬರುತ್ತೆ. ಬಂದ ತಕ್ಷಣ ಲೆಫ್ಟ್ ಸೈಡ್ ನೋಡ್ಬೋದು, ಇಲ್ಲೊಂದು ಕಲ್ಯಾಣಿ ಕೂಡ ಇದೆ. ಮತ್ತು ಹೀಗೆ ಹೋದರೆ ಲೈಕ್ ಆಲ್ಮೋಸ್ಟ್ ಅರ್ಧ ಬೆಟ್ಟವರೆಗೂ ಬಂದ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಇಲ್ಲಿಂದ ಲೈಕ್ ಜಸ್ಟ್ ಒಂದು 10 ನಿಮಿಷ ಇರುತ್ತೆ ಅಷ್ಟೇ. 10 ನಿಮಿಷ ಹೋದ್ರೆ ಅಲ್ಲಿ ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ ನೋಡಿ, ಎಲ್ಲಿ ಕಾಣ್ತಾ ಇದೆ, ಅದೇ ದೇವಸ್ಥಾನ. ಬೇಗನೆ ಹೊರಟೋಗ್ಬೋದು. ಸೊ ಹೋಗೋಣ ಈಗ ದೇವಸ್ಥಾನಕ್ಕೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸ್ಟೆಪ್ಸು, ನಾನು ಹಾಗೆ ತೋರಿಸಿದ್ನಲ್ಲ ಸ್ಟೆಪ್ಸು. ಅಲ್ಲಿಂದ ಬಂದರೆ ನೀವು ಹಿಂಗೆ ಬರ್ತೀರಾ, ಹಿಂಗೆ ಬಂದು ಮತ್ತೆ ಹಿಂಗೆ ಹೋಗಬೇಕು ಈ ಕಡೆ. ಬೆಟ್ಟ ನೋಡ್ತಾ ಇದ್ರೆ ಇಲ್ಲಿ ಮುಗಿಯುತ್ತೆ. ನಾವು ದೇವಸ್ಥಾನದ ಮಹಾದ್ವಾರಕ್ಕೆ ಎಂಟರ್ ಆಗ್ತಾ ಇದೀವಿ ಇವಾಗ ನೋಡಿ, ದೇವಸ್ಥಾನದ ಗೋಪುರ. ಮತ್ತೆ ಇಲ್ಲಿಂದ ನೋಡಿದ್ರೆ ಮೇಲ್ಕೋಟೆ ವ್ಯೂ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ನೀವು ಅಲ್ಲಿ ನೋಡ್ತಾ ಇದ್ರೆ ಅದು ಪಂಚಕಲ್ಯಾಣಿ ಆಕ್ಚುಲಿ, ಅದು ತುಂಬಾ ಫೇಮಸ್ಸು. ಮತ್ತೆ ಅಲ್ಲಿ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ನಾವು ಜಸ್ಟ್ ಹೋಗಿ ಬಂದ್ವಿ. ಮತ್ತೆ ನೋಡ್ತಾ ಇದ್ರೆ ಮೇಲ್ಕೋಟೆ ಫುಲ್ ವ್ಯೂ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ದೇವಸ್ಥಾನದ ಲೆಫ್ಟ್ ಸೈಡು, ಲೆಫ್ಟ್ ಸೈಡ್ ಬಿ ತೋರಿಸ್ತಾ ಇದ್ದೀನಿ. ಮತ್ತು ನೀವು ಅಲ್ಲಿ ನೋಡ್ತಾ ಇರೋದು ಬಂದು ಪಂಚಕಲ್ಯಾಣಿ. ಇಲ್ಲಂತೂ ವ್ಯೂ ಒಂದು ಸಾಕತ್ತಾಗಿದೆ. ಇಲ್ಲಿ ನೋಡಿ, ಇದು ದೇವಸ್ಥಾನದ ಲೆಫ್ಟ್ ಸೈಡು ನೋಡ್ತಾ ಇದ್ದೀರಾ, ಫುಲ್ ಮೇಲ್ಕೋಟೆ ಕಾಣಿಸ್ತಾ ಇದೆ. ಮತ್ತು ಈ ಕಡೆ ಬಂದರೆ ಏನು ಮುಂದೆ ಏನೂ ಇಲ್ಲ. ಸೊ ದಯವಿಟ್ಟು ಮುಂದೆ ಹೋಗಬೇಡಿ, ಇಲ್ಲಿಗೆ ನಿಂತ್ಕೊಂಬಿಡಿ. ಬಿಕಾಸ್ ಏನೂ ಸಪೋರ್ಟ್ ಇಲ್ಲ, ಏನೂ ಇಲ್ಲ ಮುಂದೆ. ಸೊ ಇದೇ ಲಾಸ್ಟ್ ನೋಡ್ತಾ ಇದ್ದೀರಾ, ಇದೇ ಲಾಸ್ಟ್. ಮತ್ತು ಇನ್ನೊಂದು ಏನಂದರೆ, ಇದು ಬೆಟ್ಟ ಆದ್ದರಿಂದ ತುಂಬ ಗಾಳಿ ಬರುತ್ತೆ. ಸೊ ನಾವು ಬೆಟ್ಟದ ತುದಿಯಲ್ಲಿ ನಿಂತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ, ಗಾಳಿ ಏನಾದ್ರು ಜಾಸ್ತಿ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಮುಂದೆ ಹೋಗಬೇಡಿ, ಇವತ್ತಂತೂ ಗಾಳಿ ತುಂಬ ಇದೆ. ಇವತ್ತೇ ಅಲ್ಲ, ಲೈಕ್ ಇದು ಬೆಟ್ಟ ಆದ್ದರಿಂದ ಯಾವಾಗಲೂ ತುಂಬಾ ಗಾಳಿ ಇರುತ್ತೆ. ಇದು ದೇವಸ್ಥಾನದ ರೈಟ್ ಸೈಡು, ರೈಟ್ ಸೈಡ್ ಸ್ವಲ್ಪ ಜಾಗ ಇದೆ, ಇದು ವ್ಯೂ ಪಾಯಿಂಟ್ ಅಂತಲೂ ಕೂಡ ಅನ್ಕೊಬೋದು ಮೇ ಬಿ. ದರ್ಶನ ಆಯಿತು ಈಗಷ್ಟೇ ಯೋಗ ನರಸಿಂಹ ಸ್ವಾಮಿ ಟೆಂಪಲ್ಗೆ. ಈಗ ಬೆಟ್ಟ ಇಳಿತಾ ಇದ್ದೀನಿ, ಗಾಡಿ ಪಾರ್ಕ್ ಮಾಡಿದ್ವಿ. ಸೊ ಅಲ್ಲಿಂದಲೇ ಈಗ ಗಾಡಿ ಇದೆ ತೊಗೊಂಡು. ರಾಯ ಗೋಪುರ ಇದೆ, ಮತ್ತು ಅಕ್ಕ ತಂಗಿ ಕೊಳನೂ ಇದೆ, ಅದು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ, ಅದು ಕೂಡ ನೋಡಿ. ಮತ್ತು ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಆಗ್ಬೋದು, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಫೈನಲಿ ಈಗ ಪಂಚಕಲ್ಯಾಣಿಗೆ ಬಂದಿದ್ದೀನಿ. ಪಂಚಕಲ್ಯಾಣಿ ನೋಡ್ತಾ ಇದ್ದೀರಾ, ನಿಮಗೆ ಕಲ್ಯಾಣಿ ತುಂಬ ಫ್ಯಾಮಿಲಿಯರ್ ಆಗಿರುತ್ತೆ, ಬಿಕಾಸ್ ತುಂಬ ಶೂಟಿಂಗ್ಸ್ ನಡೆದಿದೆ ಇಲ್ಲಿ.
ತುಂಬ ಸೀರಿಯಲ್ಸಲ್ಲೂ ಸಹ ಈ ಕಲ್ಯಾಣಿನ ಕವರ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಇದೀಗಷ್ಟು ರೀಸೆಂಟಾಗಿ 2 ಇಯರ್ಸ್ ಮುಂಚೆ ಈ ಕಲ್ಯಾಣಿ ರಿನೋವೇಟ್ ಮಾಡಿದ್ರು. ಲೈಕ್ ನೀರೆಲ್ಲ ತುಂಬ ಹಾಳಾಗಿತ್ತು, ಈಗೆಲ್ಲ ಮತ್ತೆ ಹೊಸದಾಗಿ ಕಟ್ಟಿ ಹೊಸ ನೀರು. ಆ್ಯಕ್ಚುಲಿ ಇದು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟ್. ಇದು ತುಂಬ ಶೂಟಿಂಗ್ ಸ್ಪಾಟ್ ಬರುತ್ತೆ. ಮತ್ತು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಬೆಟ್ಟದ ಮೇಲಿರೋ ದೇವಸ್ಥಾನ. ಈಗಷ್ಟು ಜಸ್ಟ್ ಹೋಗಿ ಬಂದ್ವಿ ನಾವು ಯೋಗ ನರಸಿಂಹ ಸ್ವಾಮಿಗೆ. ಇದು ಪಂಚಕಲ್ಯಾಣಿ ನೋಡಿ. ಎಸ್ಪೆಷಲಿ ಆ ಒಂದು ಮಂಟಪದಲ್ಲಿ ಬಹಳಷ್ಟು ಶೂಟಿಂಗ್ಗಳು ನಡೆದಿದೆ. ಇಲ್ಲಿ ನೋಡಿ ತುಂಬ ಫಿಶಸ್ಗಳಿದೆ, ಫಿಶಸ್ ನೋಡಿ ಸ್ಟ್ರಾಂಗ್ ಫಿಶಸ್ಗಳಿದೆ. ಸರಿ ಬಂದಾಗ ಇಲ್ಲೇ ಇದ್ದೆ, ಆಗಿನ್ನ ಕಲ್ಯಾಣಿ ಇನ್ನೊಂದು ಕಟ್ತಾ ಇದ್ರು, ಲೈಕ್ ರಿನೋವೇಟ್ ಮಾಡ್ತಾ ಇದ್ರು. ನಾನು ಆ ಫೋಟೋನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಹಾಕ್ತೀನಿ ಫೋಟೋನ. ಸೊ ಆಗಿಂದ ಈಗ ಇಷ್ಟು ಡೆವಲಪ್ ಮಾಡಿದ್ದಾರೆ ಕಲ್ಯಾಣಿ, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ. ಮತ್ತು ತುಂಬ ಸ್ವಚ್ಛವಾಗಿದೆ, ತುಂಬ ಪ್ರಶಾಂತವಾಗಿದೆ. ನೀವು ಬಂದು ಲೈಕ್ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬಂದರೆ ವೀಕೆಂಡ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಮೇಲ್ಕೋಟೆಯಲ್ಲಿ ತುಂಬ ದೇವಸ್ಥಾನಗಳಿದೆ, ನಿಮಗೆ ಒಂದು ದಿವಸ ಬೇಕಾಗುತ್ತೆ ಎಲ್ಲ ದೇವಸ್ಥಾನ ಕವರ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ, ತುಂಬ ಐತಿಹಾಸಿಕ ಸ್ಥಳಗಳು ತುಂಬ ಇದೆ, ದಯವಿಟ್ಟು ಬನ್ನಿ. ಆದರೆ ಈಗ ನಾವು ರಾಯಗೋಪುರಕ್ಕೆ ಹೋಗ್ತಾ ಇದ್ದೀವಿ. ಈ ರಾಯಗೋಪುರ ಬಹಳಷ್ಟು ಫೇಮಸ್ಸು, ನೀವು ನೋಡಿರ್ತೀರ ಬಹಳಷ್ಟು ಫಿಲಮಲ್ಲಿ ಶೂಟಿಂಗ್ ಮಾಡಿರ್ತಾರೆ, ಎಸ್ಪೆಷಲಿ ರಜನಿಕಾಂತ್ ಮೂವೀಸಲ್ಲಿ ಇಲ್ಲಿ ಮೂವೀಸ್ ಶೂಟಿಂಗ್ ತೆಗೆದಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು ಸ್ಪಾಟು, ಅದು ಕೂಡ ತೋರಿಸ್ತೀನಿ. ಇದಕ್ಕೆ 2 ದಾರಿ ಇದೆ ಆ್ಯಕ್ಚುಲಿ, ಈ ಕಡೆಯಿಂದನೂ ಬರ್ಬೋದು ನೋಡಿ. ಇದು ಒಂದು ದಾರಿ, ಗಾಡಿಯಲ್ಲಿ ಪಾರ್ಕ್ ಮಾಡಿ ಹಿಂಗೆ ಬರ್ಬೋದು. ಮತ್ತು ಇದು ಈ ರಾಯಗೋಪುರದ ಹಿಂದೆಗಡೆಗೂ ಒಂದು ದಾರಿ ಇದೆ, ಸೊ ಆ ಕಡೆಯಿಂದನೂ ಬರ್ಬೋದು. ನಾನು ಈ ಲಿಂಕು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಗೆ, ಚೆಕ್ ಮಾಡಿ. ಇದ್ರ ಹೆಸರು ರಾಯಗೋಪುರ ಅಂತ. ಈಗ ಇಲ್ಲಿ ರಾಯಗೋಪುರ ಮೇಲೆ ಕಾಣ್ತಾ ಇದೆ ನೋಡಿ, 4 ಕಂಬಗಳಿದೆ. ಸೊ ಇದೇ ಫೇಮಸ್ಸು, ಇದನ್ನೇ ತುಂಬ ಶೂಟಿಂಗ್ ತುಂಬ ಮೂವೀಸ್ ಶೂಟಿಂಗ್ ಮಾಡಿದ್ದಾರೆ. ಫೈನಲಿ ಬಂದ್ವಿ ರಾಯಗೋಪುರಕ್ಕೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ನಾನು ಇದೇ ಜಾಗಕ್ಕೆ ಸ್ವಲ್ಪ ವರ್ಷಗಳ ಹಿಂದೆ ಬಂದಿದ್ದೆ, ನಾನು ಅದನ್ನು ಫೋಟೋನೂ ಸಹ ಇಲ್ಲಿ ಹಾಕ್ತೀನಿ ನೋಡಿ. ಇಲ್ಲೇ ನಾನು ಫ್ರೆಂಡ್ ಜೊತೆ ಬಂದಿದ್ದೆ ಲಾಸ್ಟ್ ಟೈಮನ್ನು. ನೋಡ್ತಾ ಇದ್ದೀರಾ ಅಚ್ಚುಕಟ್ಟಾದ ಕೆತ್ತನೆ, ಆ್ಯಕ್ಚುಲಿ ಅದು ಬಾರ್ಡರ್ ಸ್ಟೈಲ್ ನೋಡಿ, ಬಾರ್ಡರ್ ಸ್ಟೈಲ್ ಥರನೇ ಕೆತ್ತಿದ್ದಾರೆ ಎರಡೂ ಕಡೆ. ಈ ಕಂಬಕ್ಕೂ ಅಷ್ಟೇ ನೋಡಿ, ಬಾರ್ಡರ್ ಸ್ಟೈಲ್ ಥರನೇ ಮಾಡಿದ್ದಾರೆ. ಲೈಕ್ ದ್ವಾರಪಾಲಕರ ಥರ ಆ ಕಡೆ ಮತ್ತು ಈ ಕಡೆಯೂ ಇದ್ದಾರೆ. ಮತ್ತು ವಿಭಿನ್ನವಾದ ಒಂದು ಸ್ಕಲ್ಪ್ಚರ್ಸು ಇಲ್ಲಿ ನೋಡಿ. ಇಲ್ಲಿ ಆನೆ ಇದೆ, ಸುಂದರವಾಗಿ ಕೆತ್ತಿದ್ದಾರೆ ಇಲ್ಲಿ ನೋಡಿ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಆ್ಯಕ್ಚುಲಿ ಮೇಲೆ ಹೋಗೋದಕ್ಕೆ. ಮತ್ತು ಈ ಕಡೆ ನಾವು ನೋಡಿದ್ವಿ ಅಂದರೆ ನೋಡಿ, ಎಂಟ್ರೆನ್ಸ್ ಅಲ್ಲಿದೆ, ಎಂಟ್ರೆನ್ಸ್ ಅಲ್ಲಿದೆ ಈ ಕಡೆ ಹೋಗೋದಕ್ಕೆ. ಇದು ಕೂಡ ಅಪೂರ್ಣವಾಗಿದೆ, ಇದು ಈ ಕಡೆ ಕೆತ್ತಬೇಕೆ ಆಗಿತ್ತು, ಕೆತ್ತಿಲ್ಲ ಡಿಸೈನು ಈ ಕಡೆ. ಮತ್ತು ಆದರೆ ಈ ಕಡೆ ಡಿಸೈನ್ಸ್ ನೋಡ್ಬೋದು ನಾವು, ಈ ಕಡೆ ಡಿಸೈನ್ಸ್ ಇದೆ ನೋಡಿ, ಬಾರ್ಡರ್ ಸ್ಟೈಲು. ಎರಡು ಕಡೆ ಇರುವಂಥದ್ದು. ಮತ್ತು ನಾನು ಆಗಲೇ ಹೇಳ್ದಂಗೆ ಈ ಕಡೆಯೂ ಸಹ ಒಂದು ದಾರಿ ಇದೆ, ಈ ಕಡೆಯಿಂದನೂ ಬರ್ಬೋದು ಮತ್ತು ಆ ಕಡೆಯಿಂದನೂ ಬರ್ಬೋದು. ಮತ್ತು ಇದರ ಮುಂಭಾಗದಲ್ಲೇ ಅಕ್ಕ ತಂಗಿ ಕೂಡ ಇದೆ, ಅದು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ, ಅದು ಕೂಡ ನೋಡಿ ತುಂಬ ಚೆನ್ನಾಗಿದೆ. ಸೊ ಇದು ರಾಯಗೋಪುರ. ಈಗ ರಾಯಗೋಪುರದ ಮೇಲೆ ಹೋಗೋಣ, ಮೇಲೆ ಹೋಗ್ಬಿಟ್ಟು ಕೂಡ ತೋರಿಸ್ತೀನಿ ಹೇಗಿದೆ ಏನು ಅಂದ್ಬಿಟ್ಟು. ಸೊ ಈಗ ರಾಯಗೋಪುರದ ಮೇಲೆ ಹೋಗೋಣ ನೋಡಿ, ಈ ಜಾಗ ಇಲ್ಲಿದೆ ಹೋಗೋಕ್ಕೆ. ಇದು ಆನೆ ಆ್ಯಕ್ಚುಲಿ, ಇದು ಆನೆ. ಹಿಂಗೆ ಹೋಗೋಣ. ಸೊ ಸ್ಟೆಪ್ಸು ತುಂಬ ಹೆವಿ ಇದೆ, ಮತ್ತು ಚಿಕ್ಕ ಚಿಕ್ಕ ಸ್ಟೆಪ್ಸು ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಸ್ಟೆಪ್ಸ್ ನೋಡಿ, ಹೆವಿ ಸ್ಟೆಪ್ಸ್ ಇದೆ ಇಲ್ಲಿ.
ಅಷ್ಟೇ ಎಮ್ ಎಲ್ಲಿ ಬಂದ್ಬಿಡ್ತೀವಿ ನಾವು ಆಲ್ರೆಡಿ ಈಗ. ಸೊ ರಾಯ ಗೋಪುರದ ಮೇಲೆ ಹಿಂಗಿದೆ ನೋಡಿ. ಈಗ ನಾನು ಇಲ್ಲಿ ಹತ್ತಿ ತೋರಿಸ್ತೀನಿ ನಿಮಗೆ ಇಲ್ಲಿ ಹೆಂಗಿದೆ ಅಂತ ನೋಡಿ. ಸೊ ನಾವಾಗಲೇ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನೋಡಿ, ಅಲ್ಲಿದೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಅದು ಅಲ್ಲಿದೆ. ಇದು ರಾಯ ಗೋಪುರದ ಒಂದು ಭಾಗ, ಆ್ಯಕ್ಚುಲಿ ಇನ್ನೊಂದು ಭಾಗ ಆ ಕಡೆ ಆಗಿದೆ. ಸೊ ಆ ಕಡೆನೂ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಈಗ ರಾಯ ಗೋಪುರದ ಮೇಲೆ ನಡೀತಾ ಇದ್ದೀನಿ. ಮೋಸ್ಟ್ ಆಫ್ ದ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು, ಭಾಳಷ್ಟು ಶೂಟಿಂಗ್ಸ್ ಇಲ್ಲಿ ನಡೀತಿದೆ. ಸೊ ಇಲ್ಲಿ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಪಿಲ್ಲರ್ಗೆ ಅಚ್ಚುಕಟ್ಟಾದಂಥ ಒಂದು ಕೆತ್ತನೆ, ಲೈಕ್ ಇದು ಬಾರ್ಡ್ರ್ ಸ್ಟೈಲಲ್ಲಿದೆ ನೋಡಿ, ಬಾರ್ಡ್ರ್ ಸ್ಟೈಲಲ್ಲಿದೆ. ಅಲ್ಲೂ ಸಹ ಮತ್ತು ಇಲ್ಲೂ ಸಹ, ಇಲ್ಲೂ ಈ ಕಂಬಕ್ಕೂ ಸಹ ಒಂದು ಕೆತ್ತನೆನ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನೀವು ನೋಡ್ಬೋದು ಉಳಿಯ ಪೆಟ್ಟುಗಳು, ಅವೆಲ್ಲನೂ ಉಳಿಯ ಪೆಟ್ಟುಗಳು. ಬಂಡೆನ ಎರಡು ಭಾಗ ಮಾಡಲಿಕ್ಕೆ ಯೂಶ್ವಲಿ ಅದನ್ನ ಹಂಗೆ ಮಾಡಿ ಬಂಡೆನ ಎರಡು ಭಾಗ ಮಾಡ್ತಾರೆ. ಸೊ ನಾವಾಗಲೇ ಆ ಡೋರಲ್ಲಿ ಹೋಗಿ ಹಿಂಗೆ ಮೇಲೆ ಬಂದ್ವಿ. ಇಳಿಯೋಕ್ಕೆ ಜಾಗ ಇದೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಈಗ ಇಳಿತಾ ಇದ್ದೀವಿ. ಇಳಿದು ಆ ಕಡೆ ಇರುವಂಥ ಒಂದು ರಾಯ ಗೋಪುರ ಹೆಂಗಿದೆ ಅಂತ ಅದನ್ನು ತೋರಿಸ್ತೇನೆ ನೋಡಿ. ಸೊ ನಾವು ಆಚೆ ಬಂದ್ವಿ ಈಗ. ಮೋಸ್ಟ್ ಆಫ್ ದ ಶೂಟಿಂಗ್ ಪ್ಲೇಸಸ್ ನಾನು ಆಗಲೇ ಹೇಳ್ದಂಗೆ ಈ ಒಂದು ಜಾಗದಲ್ಲಿ ತುಂಬ ಶೂಟಿಂಗ್ನ ಮಾಡ್ತಾರೆ. ಈ ಜಾಗ ಮತ್ತು ಈ ಜಾಗದಲ್ಲಿ ಭಾಳಷ್ಟು ಶೂಟಿಂಗ್ ನಡೆಯೋದು ಆ್ಯಕ್ಚುಲಿ. ಸೊ ಆಗ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸಹ ಕವರ್ ಆಗುತ್ತೆ ಅಂದ್ಬಿಟ್ಟು ಯೂಶ್ವಲಿ ಈ ಒಂದು ಜಾಗದಲ್ಲಿ ಶೂಟಿಂಗ್ನ ಮಾಡ್ತಾರೆ. ಈಗ ನಾನು ಮತ್ತೆ ಇನ್ನೊಂದು ಭಾಗದ ರಾಯ ಗೋಪುರಕ್ಕೆ ಹೋಗ್ತಾ ಇದ್ದೀನಿ, ಸ್ಟೆಪ್ಸ್ ಹತ್ತಾ ಇದ್ದೀನಿ ಈಗ. ಸೊ ಅಲ್ಲಿದೆ ಜಾಗ, ಅಲ್ಲಿಂದ ಹೋಗಬೇಕು. ಮತ್ತು ಇಲ್ಲಿ ಮೇಲೆ ನೋಡಿ, ಮೇಲೆ ಜಸ್ಟ್ ಬಂಡೆಗಳನ್ನ ಜೋಡಿಸಿರುವಂಥದ್ದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೈಜ್ ನೋಡಿ, ಬಂಡೆ ಸೈಜ್ ಒಂದೊಂದು ಹೆಂಗಿದೆ ಅಂತ. ಮತ್ತು ಇದು ಬಾಗಿಲು, ಇಲ್ಲೂ ಅಷ್ಟೇ ಸ್ಟೆಪ್ಸು ಅಲ್ಲ, ಅಲ್ಲಿ ನೋಡ್ದಂಗೆ ಭಾಳ ದೊಡ್ಡ ದೊಡ್ಡ ಸ್ಟೆಪ್ಸ್ಗಳು. ಈ ಕಡೆ ಹೋಗಬೇಕು ಅಂದರೆ ಹಿಂಗೆ ಹೋಗೋಣ. ಈಗ ಮತ್ತೆ ರಾಯ ಗೋಪುರದ ಮೇಲಿದ್ದೀವಿ. ಬಾರ್ಡರ್ ಸ್ಟೈಲ್ಸ್ ನೋಡಿ, ಅಚ್ಚುಕಟ್ಟಾದ ಬಾರ್ಡರ್ ಸ್ಟೈಲ್ಗಳು ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತ. ಮತ್ತು ಮೋಸ್ಟ್ ಆಫ್ ದ ಶೂಟಿಂಗ್ ಪ್ಲೇಸಸ್ಸು ನಾನು ಆಗಲೇ ಹೇಳ್ದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ಇದೇ ಜಾಗದಲ್ಲಿ ಭಾಳಷ್ಟು ಶೂಟಿಂಗ್ ಮತ್ತು ಸೀರಿಯಲ್ಸು ಇಲ್ಲೇ ನಡೆಯೋದು, ಇದೇ ಜಾಗದಲ್ಲಿ ನಡೆಯುತ್ತೆ. ಸೊ ಈ ಒಂದು ಜಾಗದಲ್ಲಿ ಕವರ್ ಮಾಡಿದಾಗ ಎಂಟೈರ್ ಬ್ಯಾಕ್ಗ್ರೌಂಡು ಬರುತ್ತೆ ಅಂದ್ಬಿಟ್ಟು ಸೊ ಈ ಜಾಗದಲ್ಲಿ ಅವರು ಕವರ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಉಳಿಯೇಟುಗಳು ನೋಡಿ, ಇಲ್ಲ ನಾನು ಬಂಡೆಯನ್ನು ಎರಡು ಭಾಗ ಮಾಡಲಿಕ್ಕೆ. ಈಗ ನೋಡಿದ್ದಾಯಿತು, ಮತ್ತೆ ಕೆಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ವಿಭಿನ್ನವಾದಂಥ ಒಂದು ಕೆತ್ತನೆಗಳಿದೆ, ಪ್ರತಿಯೊಂದು ಡಿಫ್ರೆಂಟ್ ಸ್ಟೈಲ್ಸಲ್ಲಿದೆ. ಯಾವ ಒಂದು ಕೆತ್ತನೆ ಕೂಡ ಅದನ್ನು ರಿಪೀಟ್ ಮಾಡಿಲ್ಲ, ಎಲ್ಲ ಡಿಫ್ರೆಂಟ್ ಸ್ಟೈಲ್ಸಲ್ಲಿದೆ. ಮತ್ತು ಬಂಡೆ ನೋಡ್ಬೋದು, ಎಲ್ಲ ಒಂದೇ ಸೈಜಲ್ಲಿ ಕೆತ್ತನೆ ಮಾಡಿರುವಂಥದ್ದು ಇದು. ಆಮೇಲೆ ಇದನ್ನು ತಂದು ಜೋಡಿಸಿರೋದು ಆ್ಯಕ್ಚುಲಿ, ಇದಿಲ್ಲೇ ಕೆತ್ತಿರೋದಲ್ಲ ಆ್ಯಕ್ಚುಲಿ. ನೋಡ್ಬೋದು ಡಿಫ್ರೆಂಟ್ ಬ್ಲಾಕ್ಸ್ಗಳಿದೆ, ಇದನ್ನ ಕೆತ್ತಿ ಇಲ್ಲಿ ತಂದು ಜೋಡಿಸಿರುವಂಥದ್ದು, ಒಂದ್ರ ಮೇಲೆ ಒಂದು ಜೋಡಿಸಿ ಈ ಥರ ಒಂದು ಗೋಪುರವನ್ನು ಮಾಡಿರುವಂಥದ್ದು. ಸೊ ಇದೇ ಇಲ್ಲಿ ಸ್ಪೆಷಾಲಿಟಿ. ಈಗ ನಾನಿರೋದು ಅಕ್ಕ ತಂಗಿ ಕೊಳದಲ್ಲಿ. ಈಗ ರಾಯ ಗೋಪುರದಿಂದ ಜಸ್ಟು ಒಂದು 200 meters ಇದೆ ಅಷ್ಟೇ, ತುಂಬ ಹತ್ತಿರದಲ್ಲಿದೆ. ಈಗ ನಾನಿರೋದು ಅಕ್ಕ ತಂಗಿಯರ ಕೊಳ ಅಂತ. ಇದಕ್ಕೆ ಅಕ್ಕ ತಂಗಿರ ಕೊಳ ಅಂತ ಏನಕ್ಕೆ ಹೆಸರು ಬರುತ್ತೆ ಅಂದರೆ, ಅಕ್ಕ ತಂಗಿಯರು ಕೊಳಗಳನ್ನು ಕಟ್ಟಬೇಕು ಅಂತ ಮಾತಾಡ್ಕೊತಾರೆ. ಆದರೆ ದೊಡ್ಡಕ್ಕ
ಮನಸ್ಸಿಲ್ಲದೆ ಒಪ್ಕೊತಾರೆ, ಚಿಕ್ಕಕ್ಕನಿಗೆ ಚಿಕ್ಕ ತಂಗಿಗೆ ತುಂಬ ಸಂತೋಷದಿಂದ ಒಪ್ಕೊತಾರೆ. ಸೊ ಹಾಗಾಗಿ ಇದು ನೋಡಿ, ಇದು ತಂಗಿಯ ಕೊಳ, ತುಂಬ ಅಚ್ಚುಕಟ್ಟಾಗಿರುವಂತಹ ನೀರು, ದೇವರ ಅಭಿಷೇಕಕ್ಕೆ ಸಹ ಬಳಸುವಂತಹ ನೀರಾಗಿದೆ ಅದು. ಮತ್ತು ಇಲ್ಲಿ ನೋಡ್ತಾ ಇದ್ರೆ ಇದು ಅಕ್ಕನ ಕೊಳ, ಅಕ್ಕನ ಕೊಳದಲ್ಲಿ ಈಗ ಬರೀ ಬಟ್ಟೆ ಒಗೆಯೋದಕ್ಕೆ ಮಾತ್ರ ಯೂಸ್ ಮಾಡಿದ್ದಾರೆ ಈ ಕೊಳನ. ಸೊ ಎರಡು ಪಕ್ಕ ಪಕ್ಕದಲ್ಲಿ ನೋಡ್ತಾ ಇದ್ರೆ ಇದು ಅಕ್ಕನ ಕೊಳ ಮತ್ತು ಇದು ತಂಗಿಯ ಕೊಳ. ತಂಗಿಯ ಕೊಳ ಕುಡಿಯೋಕ್ಕೆ ಯೋಗ್ಯವಾಗಿರುವಂತಹ ನೀರು, ಯಾಕೆಂದರೆ ತಂಗಿ ತುಂಬ ಸಂತೋಷದಿಂದ ಒಪ್ಕೊಂಡು ಕಲ್ಯಾಣಿನ ಕಟ್ಸೋದಕ್ಕೆ ಮುಂದಾಗ್ತಾರೆ. ಬಟ್ ಅಕ್ಕ ಮನಸ್ಸಿಲ್ಲದೆ ಒಪ್ಕೋತಾರೆ ಕಲ್ಯಾಣಿ ಕಟ್ಟೋದಕ್ಕೆ. ಸೊ ಅವರ ಕಲ್ಯಾಣಿ ಬಟ್ಟೆ ಹೋಗಿ ಮಾತ್ರನೇ ಸದ್ಯಕ್ಕೆ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಸ್ಥಳೀಯರು ಹೇಳೋದು. ಆ್ಯಕ್ಚುಲಿ ಸ್ಥಳೀಯರ ಪ್ರಕಾರ ಇದು ಸ್ಟೋರಿ ಅಂತ ಹೇಳ್ತಾರೆ. ಬಟ್ ಯಾವುದೇ ದಾಖಲೆ ಇಲ್ಲ ಈ ಅಕ್ಕ ತಂಗಿರ ಕೊಳಕ್ಕೆ ಏನು ನಿಜವಾದ ಸ್ಟೋರಿ ಅಂದ್ಬಿಟ್ಟು. ಇಲ್ಲಿರುವಂಥ ಸ್ಥಳೀಯರು ಹೇಳೋ ಮಾತಿದು, ಅಕ್ಕ ತಂಗಿಯರ ಕೊಳ ಹೇಗೆ ಆಯಿತು, ಅದ್ರ ಕಾರಣ ಏನು ಹಿಂದೆ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನೋಡಿ, ಇದು ಅಕ್ಕನ ಕೊಳ, ಅಕ್ಕನ ಕೊಳ. ಮತ್ತು ಇಲ್ಲೇ ನೋಡಿದ್ರೆ ಪಕ್ಕದಲ್ಲೇ ಇದೆ ತಂಗಿ ಕೊಳ, ಮತ್ತು ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ ನೋಡ್ತಾ ಇದ್ದೀರಾ. ಮತ್ತು ಇದ್ರ ಮೇಲೇನೆ ಇಲ್ಲೇ ಇದೆ ರಾಯಗೋಪುರ. ನಾನು ಈಗಷ್ಟೇ ಜಸ್ಟ್ ರೀಸೆಂಟಾಗಿ ತೋರಿಸಿದ್ದೀನಿ. ಸೊ ಹತ್ರದಲ್ಲೇ ಇದೆ. ಸೊ ಇದು ಅಕ್ಕ ತಂಗಿಯರ ಒಂದು ಕೊಳ, ಹೇಗೆ ನಿರ್ಮಾಣ ಆಯಿತು ಅಂದ್ಬಿಟ್ಟು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಎರಡು ಕೊಳ ಹೇಗಿದೆ ನೀರು ಅದರಲ್ಲಿ ಅಂದ್ಬಿಟ್ಟು. ನಿಮ್ಗೆ ಈ ಇಡೀ ಎಂಟೈರ್ ಮೇಲುಕೋಟೆ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಸಾಕಷ್ಟು ಪ್ಲೇಸ್ಗೆ ಹೋಗಿದ್ದೀನಿ, ಲೈಕ್ ಆಲ್ಮೋಸ್ಟ್ ನಾನು ಏನೇನು ತೋರಿಸ್ಬೇಕು ಅಂತಿದ್ದೀನಿ ಎಲ್ಲ ಕವರ್ ಮಾಡಿದ್ದೀನಿ. ನಿಮಗೆ ದಯವಿಟ್ಟು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ಇದು ಮೇಲುಕೋಟೆಯ ಒಂದು ವೈಭವ. ಇದೇ ಥರ ಒಳ್ಳೆಯ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಸೈನಿಂಗ್ ಔಟ್ ಫ್ರಮ್ ಮೇಲುಕೋಟೆ.